ಭಾರತ ಸರ್ಕಾರ ಈಗ ಏನು ತೀರ್ಮಾನಗಳನ್ನು ತಾವು ಕೈಗೊಳ್ಳಬೇಕಾಗಿದೆ ಈಗ ತಕ್ಷಣವೇ ಘೋಷಣೆ ಮಾಡಿ ಈ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ನಾವು ದಿಲ್ಲಿ ಸುತ್ತಮುತ್ತ ಇರುವ ಲಕ್ಷಾಂತರ ಮಂದಿ ಏನಿದ್ದೀವಿ ನಾವು ಖಾಲಿ ಮಾಡ್ಕೊಂಡು ಹಳ್ಳಿ ಕಡೆಗೆ ಹೋಗ್ತೀವಿ ಇಲ್ಲ ಅಂದ್ರೆ ನಾವು ಕೂಡ ಕರ್ನಾಟಕದ ರಾಜಧಾನಿಯನ್ನ ಉಸಿರು ಕಟ್ಟಿಸುವ ಪರಿಸ್ಥಿತಿಗೆ ಚಳುವಳಿಯನ್ನ ತರ್ತೀವಿ ಮಾನ್ಯ ಯಡಿಯೂರಪ್ಪನವರೇ ತಾವು ಮಾತಾಡ್ತಾ ಇದ್ದೀರಿ ಹೌದು ನಾವು ನಿಮ್ಮ ಎದುರಾಳಿಗಳಲ್ಲ ನಿಮ್ಮನ್ನ ಕೇಳಿ ಕಿಳಿಸಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಕ್ಕೆ ಈ ಚಳುವಳಿಯನ್ನ ನಡೆಯತಾ ಇಲ್ಲ ನಮ್ಮದು ಬದುಕಿನ ಹೋರಾಟ ನಮ್ಮದು ಜೀವನದ ಹೋರಾಟ ನಮಗೆ ಈ ತರ ಕಳಪೆ ಮಾತುಗಳನ್ನು ಆಡಬಾರದು ಅವನು ಯಾರು ಕೃಷಿ ಮಂತ್ರಿ ಅಂತಪ್ಪ ಅವನು ಹೆಸರು ಎಂತದು ಇವೆಲ್ಲವೂ ಕೂಡ ಹರಕು ಬಾಯಿಗಳನ್ನ ಒಂದಿಷ್ಟನ್ನ ಯಡಿಯೂರಪ್ಪನವ್ರ ಪಟ್ಟಿ ಇಟ್ಕೊಂಡಿದ್ದಾರೆ ನಮ್ಮಂತವ್ರು ಯಾರು ಚಳವಳಿಗಳನ್ನ ಮಾಡಿದ್ರೆ ಅಂತವ್ರನ್ನ ಬಿಟ್ಬಿಡೋದು ಮಾತಾಡಕ್ಕೆ ಹರಕು ಬಾಯಿನವ್ರ ಇಂತ ಮೂರನೇ ದರ್ಜೆ ರಾಜಕಾರಣಿಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪನವ್ರ ನೀವು ಇಂಥವ್ರನ್ನ ಕರೆದು ಸರಿಯಾಗಿ ಬುದ್ಧಿ ಹೇಳಿ ನಿಮ್ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನೀವು ರೈತರ ಸಿಟ್ಟಿಗೆ ಗುರಿ ಆಗ್ಬೇಕಾಗತ್ತೆ ಅಂತ ಹೇಳಿ ನಿಮಗೆ ಎಚ್ಚರಿಕೆ ಮಾತು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ